ಕನ್ನಡದ ಮೊಟ್ಟ ಮೊದಲ ಹಾಗೂ ಏಕೈಕ ಅಂತಾರಾಷ್ಟ್ರೀಯ ಡಿಜಿಟಲ್ ರೇಡಿಯೋ ಸ್ಟೇಷನ್. ನಾಡನುಡಿ ಸಾಧಕರು ಕರ್ನಾಟಕ ಸರ್ಕಾರದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇವರ ಪ್ರಾಯೋಜಿತ ಕಾರ್ಯಕ್ರಮ ನಾಡನುಡಿ ಸಾಧಕರು. ಕನ್ನಡ ನಾಡಿನ ಸಾಕ್ಷಿ ಪ್ರಜ್ಞೆಯಾಗಿ ನಿರ್ಭೀತ ಹಾಗೂ ಧೀಮಂತ ಪತ್ರಕರ್ತರಾಗಿ ಕನ್ನಡ ರಕ್ಷಕರಾಗಿ ಕನ್ನಡ ನಾಡಿಗೆ ಕೀರ್ತಿ ತಂದ ನಮ್ಮ ನಡುವೆ ಪಾಪು ಎಂದೇ ಪ್ರಖ್ಯಾತರಾಗಿರುವ ನಾಡೋಜ ಡಾಕ್ಟರ್ ಪಾಟೀಲ ಪುಟ್ಟಪ್ಪ ಅವರು ಹುಬ್ಬಳ್ಳಿ ಮೂಲದ ಖ್ಯಾತ ಲೇಖಕರು ಮತ್ತು ಅಪ್ರತಿಮ ಹೋರಾಟಗಾರರು. ಇವರ ವ್ಯಕ್ತಿತ್ವವನ್ನು ಬದುಕಿನ ಸಾಧನೆಗಳನ್ನು ಅಕ್ಷರಗಳಲ್ಲಿ ಕಟ್ಟಿಹಾಕುವುದು ಅಸಾಧ್ಯವಾದದ್ದು. ಪಾಟೀಲ್ ಪುಟ್ಟಪ್ಪನವರು ಹಾವೇರಿ ಜಿಲ್ಲೆಯ ಕುರುಬರಗೊಂಡ ಗ್ರಾಮದಲ್ಲಿ 1921 ಜನವರಿ 14 ಜನಿಸಿದರು. ತಂದೆ ಸಿದ್ದಲಿಂಗಪ್ಪ, ತಾಯಿ ಮಲ್ಲಮ್ಮ. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಕುರುಬಗೊಂಡ ಹಲಗೇರಿಯಲ್ಲೂ, ಮುಂದಿನ ಶಿಕ್ಷಣವನ್ನು ಬ್ಯಾಡಗಿ, ಚಿತ್ರದುರ್ಗ, ಹಾವೇರಿಗಳಲ್ಲಿ ಮುಗಿಸಿದರು. ಧಾರವಾಡದ ಕರ್ನಾಟಕ ಕಾಲೇಜಿನಲ್ಲಿ ಪದವಿ ಪಡೆದರು. 1945 ಬೆಳಗಾವಿ ಕಾನೂನು ಕಾಲೇಜಿನಲ್ಲಿ LLB ಪದವಿ ಪಡೆದರು. ಬಾಲ್ಯದಲ್ಲಿಯೇ ಇವರು ರಾಷ್ಟ್ರೀಯ ಚಳುವಳಿಯತ್ತ ಆಕರ್ಷಿತರಾಗಿದ್ದರು. 1930 ಹುಬ್ಬಳ್ಳಿಗೆ ನೆಹರೂರವರು ಬಂದಾಗ ಅವರನ್ನು ಕಂಡು ಪ್ರಭಾವಿತರಾಗಿದ್ದರು. ಧಾರವಾಡದ ಕರ್ನಾಟಕ ಕಾಲೇಜಿನಲ್ಲಿ ಓದುತ್ತಿದ್ದಾಗ ಕರ್ನಾಟಕ ಸಂಘದ ಕಾರ್ಯದರ್ಶಿಯಾಗಿದ್ದರು. ಬಿಜಾಪುರದಲ್ಲಿ ವಕೀಲ ವೃತ್ತಿ ಆರಂಭಿಸಿದ ಇವರಿಗೆ ಕಕ್ಷಿಗಾರರಿಲ್ಲದೆ ಸಂಪಾದನೆ ಖೋತ ಆಯಿತು. 1945 ಉದ್ಯೋಗ ಅರಸಿ ಮುಂಬೈಗೆ ಪ್ರಯಾಣ ಬೆಳೆಸಿದರು. ಕೋರ್ಟ್ಗಿಂತ ಪತ್ರಿಕಾ ಕಚೇರಿಗಳಿಗೆ ಹೋದದ್ದೇ ಹೆಚ್ಚು. ಫ್ರೀ ಪ್ರೆಸ್ ಜರ್ನಲ್ನ ಸದಾನಂದ, ಬಾಂಬೆ ಕ್ರಾನಿಕಲ್ ಪತ್ರಿಕೆಯ ಸೈಯದ್ ಅಬ್ದುಲ್ಲಾ ಮತ್ತು ಎಜಿ ತಂಡೂಲ್ಕರ್ ಅವರ ಸ್ನೇಹ ಗಳಿಸಿದರು. 1946 ವಿಶಾಲ ಕರ್ನಾಟಕ ವಾರಪತ್ರಿಕೆಗೆ ಸೇರಿಕೊಂಡರು. ಆನಂತರ ಇದನ್ನು ದಿನಪತ್ರಿಕೆಯಾಗಿ ಮಾಡಿದರು. ಪತ್ರಿಕೋದ್ಯಮದ ಅಧ್ಯಯನಕ್ಕಾಗಿ ಪಾಟೀಲ ಪುಟ್ಟಪ್ಪ ಅವರು 1949 ಅಮೆರಿಕದ ಕ್ಯಾಲಿಫೋರ್ನಿಯಾಗೆ ತೆರಳಿ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದಿಂದ ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಪದವಿ ಗಳಿಸಿ ಹಿಂದಿರುಗಿ ಬಂದು 1952 ಪತ್ರಿಕಾರಂಗ ಪ್ರವೇಶಿಸಿ ನವಯುಗ ಮಾಸಪತ್ರಿಕೆಯ ಸಂಪಾದಕತ್ವ ವಹಿಸಿದರು. ಓದುಗರ ಜ್ಞಾನವು ಪ್ರಪಂಚದಷ್ಟೇ ವಿಸ್ತಾರವಾಗಬೇಕೆಂಬ ಹಂಬಲದಿಂದ 1954 ತಮ್ಮ ಸಂಪಾದಕತ್ವದಲ್ಲಿ ಪ್ರಪಂಚ ಎಂಬ ಹೆಸರಿನ ವಾರಪತ್ರಿಕೆಯನ್ನು ಪ್ರಾರಂಭಿಸಿದರು. ತಮ್ಮ ವೈವಿಧ್ಯಮಯ ಬರಹಗಳಿಂದ ಓದುಗರನ್ನು ಸೆರೆಹಿಡಿದರು. 1956 ಸಂಗಮ ಮಾಸಪತ್ರಿಕೆ, 1959 ವಿಶ್ವವಾಣಿ ಎಂಬ ದಿನಪತ್ರಿಕೆ ಆರಂಭಿಸಿದರು. 1961 ಮನೋರಮಾ ಸಿನಿಮಾ ಪಾಕ್ಷಿಕವನ್ನು, 1964 ಸ್ತ್ರೀ ಎಂಬ ಮಾಸಪತ್ರಿಕೆಯನ್ನು ಮುನ್ನಡೆಸಿದರು. ಹೀಗೆ ಹಲವಾರು ಪತ್ರಿಕೆಗಳ ಸಂಪಾದಕತ್ವದ ಮೂಲಕ ಪಾಟೀಲ್ ಪುಟ್ಟಪ್ಪನವರು ಪತ್ರಿಕಾರಂಗದಲ್ಲಿ ಪ್ರಸಿದ್ಧರಾದರು. ವರ್ತಮಾನದ ಎಲ್ಲಾ ವಿಚಾರಗಳ ಬಗ್ಗೆ ನಾಡಿನ ವಿವಿಧ ಪತ್ರಿಕೆಗಳಲ್ಲಿನ ಅವರ ಅಂಕಣ ಬರಹಗಳು ಓದುಗರಿಗೆ ತುಂಬಾ ಇಷ್ಟವಾದವುಗಳಾಗಿದ್ದವು. ಮೊನಚಿನ ಬರಹಕ್ಕೆ ಅವರು ನಿಷ್ಣಾತರು. ಪಾಟೀಲ್ ಪುಟ್ಟಪ್ಪನವರು ಕರ್ನಾಟಕ ಏಕೀಕರಣಕ್ಕಾಗಿ ನಡೆಸಿದ ಹೋರಾಟ ಅನನ್ಯವಾದುದು. ಬಿಎನ್ ದಾತಾರರ ನೇತೃತ್ವದಲ್ಲಿ ಕರ್ನಾಟಕ ಏಕೀಕರಣ ಚಳುವಳಿಯಲ್ಲಿ ತೊಡಗಿಕೊಂಡು ಮಂಗಳೂರು ಶ್ರೀನಿವಾಸರಾವ್, ವೆಂಕಟೇಶ್ ಮಾಗಡಿ, ರಾಮಚಂದ್ರ ರಾವ್ ಅವರೊಡಗೂಡಿ ಕರ್ನಾಟಕ ಏಕೀಕರಣಕ್ಕಾಗಿ ದುಡಿದರು. ಆರಂಭದಿಂದ ಕನ್ನಡ ಪರ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾ ಬಂದಿದ್ದ ಇವರು ಗೋಕಾಕ್ ವರದಿ ಜಾರಿಗೊಳಿಸಲು ರಾಜ್ಯವ್ಯಾಪಿ ಆಂದೋಲನ ನಡೆದಾಗ ಅದರ ನೇತೃತ್ವ ವಹಿಸಿದ್ದರು. ಡಾಕ್ಟರ್ ರಾಜಕುಮಾರ್ ಅವರನ್ನು ಗೋಕಾಕ್ ಚಳುವಳಿಯಲ್ಲಿ ಭಾಗವಹಿಸುವಂತೆ ಮಾಡಿದ ಕೀರ್ತಿಗೂ ಇವರು ಭಾಜನರಾಗಿದ್ದಾರೆ. ಇಲ್ಲೆಲ್ಲ ಭಕ್ತಿ ಪಾತ್ರಗಳ ಜೊತೆಯಲ್ಲೇ ರಾಜಕುಮಾರ್ನ ಕಸಬು ಪ್ರಾರಂಭ ಆಯಿತು. ಅದಕ್ಕೆ ಕಾರಣರಾದಂಥವ್ರಗಳನ್ನೆಲ್ಲ ಇವತ್ತು ನೆನೆಸ್ಕೊಳ್ಳೋದಕ್ಕೆ ಹೋದರೆ ಅವರೆಲ್ಲ ಮಾರ್ಗದರ್ಶನ ಮಾಡಿದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಬಹಳ ಹೆಮ್ಮೆ ಆಗುತ್ತೆ. ಯಾಕಂದರೆ ನಂದೇ ಒಂದು ಮಾರ್ಗ ಅಂತ ಇರಲಿಲ್ಲ, ಅದನ್ನು ತೋರಿಸೋರು ಈ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತಹ ಅನೇಕ ವ್ಯಕ್ತಿಗಳು, ಅನೇಕ ಮಹನೀಯರುಗಳು, ಅನೇಕ ವಿದ್ಯಾವಂತರುಗಳು ಹಾಗೂ ನಮ್ಮ ಪಾಟೀಲ್ ಪುಟ್ಟಪ್ಪನವರು ಬಂದು ಕೂತ್ಕೊಂಡಿದ್ದಾರೆ ಇವತ್ತು ನನ್ನ ಕಣ್ಣು ಮೊದಲು ಬಂದ ತಕ್ಷಣ ಕಣ್ಣವರವರು. ಈ ಗೋಕಾಕ್ ಚಳವಳಿ ಸಂದರ್ಭದಲ್ಲಿ ಆಗ ನಮ್ಮನ್ನು ಇಲ್ಲಿ ಕರೆಸಿದ್ರು, ಬೆಂಗಳೂರು ಕರೆಸಿದ್ರು. ಬಂದು ನಾನು ಏನೋ ಒಂದು ಎರಡು ನನಗೆ ತೋರಿದ್ದು ನಾನು ಹೇಳಿದೆ. ಆವಾಗ ನೀವು ಹೀಗೆ ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ, ಹೊರಗಡೆ ಬರಬೇಕು, ಕನ್ನಡಿಗರೆಲ್ರಿಗೂ ನಿಮ್ಮ ಮುಖನ ತೋರಿಸಬೇಕು, ನಿಮ್ಮ ಬಾಯಿನಿಂದ ಕೆಲವಾರು ಶಬ್ದಗಳೆಲ್ಲ ಬಂದರೆ ಸ್ವಲ್ಪ ಕನ್ನಡ ಜಾಗೃತವಾಗುತ್ತೆ ಹಾಗೆ ಹೀಗೆ ಅಂತೇಳಿ. ನಾನು ಅಭ್ಯಾಸ ಇಲ್ದಿದ್ದವನು,
ಓದಿದವನು ಮಾತಾಡದೇ ಇರತಕ್ಕಂಥವನು ಸರಿ ನಾನಾಗಿ ನಾನೇ ಬರೋಕ್ಕಾಗೋದಿಲ್ಲ ರೀ ಬಂದ ಜಾಗದಲ್ಲೆಲ್ಲ ಜನ ಸೇರ್ತಾರೆ ಏನು ಮಾಡೋದು ಆ ಜಾಗದಲ್ಲಿ ಅದಕ್ಕೆ ಯಾರಾದರೂ ಮಹನೀಯರು ಅದಕ್ಕೆ ದಾರಿ ತೋರಿಸಿದ್ರೆ ನಾ ಬರೋದಕ್ಕೆ ಸಿದ್ಧವಾಗಿದ್ದೀನಿ ಆಗ ಪಾಟೀಲ್ ಪುಟ್ಟಪ್ಪನವರು ಕರೆ ಕೊಟ್ಟರು ಬನ್ನಿ ನಮ್ಮ ಕಡೆಗೆ ನಮ್ಮ ಜೊತೆಲೆ ಬನ್ನಿ ನೀವು ಅಂತ ಹೇಳಿಬಿಟ್ಟು ಆವಾಗ ಉತ್ತರ ಕರ್ನಾಟಕ ಅತ್ಯಂತ ಪ್ರವಾಸ ಮಾಡಿ ಒಂದು ಗಾದೆ ಹೇಳ್ತಾರೆ ಮಹಾರಾಯನ ದಂಡ ಬರಲಾಗಿ ನನ್ನ ಗೂನ್ವೆ ನೆಟ್ಟಗಾಯಿತು ಅಂತ ಹೇಳಿಬಿಟ್ಟು 1984ರಲ್ಲಿ ಕರ್ನಾಟಕ ಸರ್ಕಾರ ಕನ್ನಡ ಕಾವಲು ಮತ್ತು ಗಡಿ ಸಲಹಾ ಸಮಿತಿ ರಚಿಸಿ ಪಾಟೀಲ್ ಪುಟ್ಟಪ್ಪನವರನ್ನು ಅದರ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿತು ಕನ್ನಡ ಕಾವಲು ಸಮಿತಿಯೇ ಮುಂದೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರವಾಗಿ ಮುಂದುವರೆಯಿತು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿ ಪುಟ್ಟಪ್ಪನವರು ನಾಡಿನಾದ್ಯಂತ ಕೈಗೊಂಡ ಕನ್ನಡ ಭಾಷಾ ಜಾಗೃತಿ ಕಾರ್ಯ ಗಮನಾರ್ಹವಾದದ್ದು ಸರ್ಕಾರಿ ಕಚೇರಿಗಳಿಗೆ ಭೇಟಿ ನೀಡಿ ಕನ್ನಡದ ದುರಾವಸ್ಥೆಯನ್ನು ಖಂಡಿಸಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿ ಕನ್ನಡದ ಬಳಕೆಗೆ ಆಗ್ರಹಿಸಿ ಕನ್ನಡಕ್ಕೆ ಸೂಕ್ತ ಸ್ಥಾನಮಾನ ಗಳಿಸಿಕೊಟ್ಟದ್ದು ಅವರ ಕಾರ್ಯ ಸಾಧನೆಗಳಲ್ಲಿ ಮುಖ್ಯವಾದದ್ದಾಗಿದೆ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಬಹು ವಿಸ್ತಾರವಾಗಿ ಬೆಳೆಸುವಲ್ಲಿ ನಾಡೋಜ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪನವರ ಪಾತ್ರ ಎಂದೆಂದಿಗೂ ಉಲ್ಲೇಖನೀಯವಾದದ್ದು ಒಬ್ಬ ಸೃಜನಶೀಲ ಸಾಹಿತಿಯಾಗಿ ಅವರ ಸಾಹಿತ್ಯದ ಸೇವೆಯಿಂದ ಅನೇಕ ಅಪೂರ್ವ ಕೃತಿಗಳು ಮೂಡಿಬಂದಿವೆ ಇವರ ಸಾಹಿತ್ಯ ಸೇವೆಯ ವ್ಯಾಪ್ತಿ ವಿಶಾಲವಾದದ್ದು ಡಾಕ್ಟರ್ ಪಾಟೀಲ ಪುಟ್ಟಪ್ಪನವರು ವಿಫುಲವಾಗಿ ಸಾಹಿತ್ಯ ಕೃತಿಗಳನ್ನು ರಚಿಸಿದ್ದಾರೆ ಸಾವಿನ ಮೇಜುವಾನಿ ಗವಾಕ್ಷ ತೆರೆಯಿತು ಶಿಲಾಬಾಲಿಕೆ ನುಡಿದಳು ಎಂಬ ಕಥಾಸಂಕಲನಗಳನ್ನು ಸರ್ ಸಿದ್ದಪ್ಪ ಕಂಬಳಿ ಹೊಸಮನಿ ಸಿದ್ದಪ್ಪನವರು ಮುಂತಾದ ಜೀವನ ಚರಿತ್ರೆಗಳನ್ನು ನನ್ನೂರು ಈನಾಡು ಹೊಸದನ್ನು ಕಟ್ಟೋಣ ಬದುಕುವ ಮಾತು ಎಂಬ ಪ್ರಬಂಧ ಸಂಕಲನಗಳನ್ನು ರಚಿಸಿದ್ದಾರೆ ನಮ್ಮ ದೇಶ ನಮ್ಮ ಜನ ನನ್ನದು ಈ ಕನ್ನಡ ನಾಡು ಕರ್ನಾಟಕದ ಕಥೆ ಪಾಪು ಪ್ರಪಂಚ ಪುಟ್ಟಪ್ಪನವರ ಇತರ ಕೃತಿಗಳಾಗಿವೆ ಪ್ರಪಂಚದ ಪಾಪು ಮತ್ತು ನಾನು ಪಾಟೀಲ ಪುಟ್ಟಪ್ಪ ಗ್ರಂಥಗಳು ನಾಡೋಜ ಡಾಕ್ಟರ್ ಪಾಟೀಲ ಪುಟ್ಟಪ್ಪನವರ ಅಭಿಮಾನಿಗಳು ಅವರಿಗೆ ಅರ್ಪಿಸಿದ ಗೌರವ ಅಭಿನಂದನಾ ಗ್ರಂಥಗಳಾಗಿವೆ ಹಲವಾರು ಗೌರವ ಪ್ರಶಸ್ತಿ ಪುರಸ್ಕಾರಗಳು ಡಾಕ್ಟರ್ ಪಾಟೀಲ ಪುಟ್ಟಪ್ಪನವರನ್ನು ಅರಸಿ ಬಂದಿವೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಶ್ವೇಶ್ವರಯ್ಯ ಭಾರತ ಜ್ಯೋತಿ ಪ್ರಶಸ್ತಿ ಕರ್ನಾಟಕ ಪತ್ರಿಕಾ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ವಿಶ್ವವಿದ್ಯಾಲಯದ ಗೌರವ ಡಿಲಿಟ್ ಪದವಿ ಹಾಗೂ ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ಟಿಎಸ್ ರಾವ್ ಪ್ರಶಸ್ತಿ 1996ರಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ನಾಡೋಜ ಗೌರವ ಪ್ರಶಸ್ತಿ 2001ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಸದಸ್ಯತ್ವ ಬಸವಶ್ರೀ ಪ್ರಶಸ್ತಿ 2003ರಲ್ಲಿ ಬೆಳಗಾವಿಯಲ್ಲಿ ಜರುಗಿದ ಅಖಿಲ ಭಾರತ 70ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಕನ್ನಡ ಸಾಹಿತ್ಯ ಪರಿಷತ್ತಿನ ನೃಪತುಂಗ ಸಾಹಿತ್ಯ ಪ್ರಶಸ್ತಿಗಳು ಇವರಿಗೆ ಸಂದಿವೆ ಇವರು ಕರ್ನಾಟಕ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರೂ ಆಗಿದ್ದರು 1962ರಿಂದ 1974ರವರೆಗೆ ಎರಡು ಅವಧಿಗೆ ರಾಜ್ಯಸಭೆಯ ಸದಸ್ಯರಾಗಿ ಆಯ್ಕೆಯಾದ ಡಾಕ್ಟರ್ ಪಾಟೀಲ ಪುಟ್ಟಪ್ಪನವರು ಸಲ್ಲಿಸಿದ ಸೇವೆ ಅನುಪಮವಾದದ್ದು ಕರ್ನಾಟಕದ ಸಮಸ್ಯೆಗಳಿಗೆ ಧ್ವನಿಯಾದವರು ಇವರು ವ್ಯಾಪಕವಾಗಿ ವಿದೇಶ ಯಾತ್ರೆ ಮಾಡಿರುವ ಇವರು ಪಶ್ಚಿಮ ಜರ್ಮನಿ ಬ್ರಿಟನ್ ರಷ್ಯಾಗಳಿಗೆ ಭೇಟಿ ನೀಡಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿಯೂ ಸೇವೆ ಸಲ್ಲಿಸಿದ ಹೆಗ್ಗಳಿಕೆ ಇವರದ್ದಾಗಿದೆ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವ ಗುರುತರ ಮತ್ತು ಮಹತ್ವದ ಜವಾಬ್ದಾರಿಯನ್ನು ಹೊತ್ತಿರುವ ಪತ್ರಕರ್ತನಾದವನು ಸತ್ಯನಿಷ್ಠ ಮತ್ತು ವಸ್ತುನಿಷ್ಠನಾಗಿರಬೇಕು ಯಾವುದೇ ಪ್ರಲೋಭನೆಗೆ ಒಳಗಾಗದೆ ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸಬೇಕು ಎಂಬುದು ಪತ್ರಿಕೋದ್ಯಮದ ಬಗ್ಗೆ ನಾಡೋಜ ಡಾಕ್ಟರ್ ಪಾಟೀಲ ಪುಟ್ಟಪ್ಪನವರ ಸ್ಪಷ್ಟ ಅಭಿಪ್ರಾಯವಾಗಿದೆ ಡಾಕ್ಟರ್ ಪಾಟೀಲ ಪುಟ್ಟಪ್ಪ ಅವರು ವಯೋಸಹಜವಾಗಿ ದೈಹಿಕವಾಗಿ ಬಳಲಿದ್ದರೂ ಮಾನಸಿಕವಾಗಿ ಸದೃಢರಾಗಿದ್ದಾರೆ ಸುಸಂಸ್ಕೃತ ಮನಸ್ಸೊಂದು ಹೇಗಿರಬೇಕೆಂಬುದಕ್ಕೆ ನಾಡೋಜ ಡಾಕ್ಟರ್ ಪಾಟೀಲ ಪುಟ್ಟಪ್ಪನವರು ನಮಗೆ ಆದರ್ಶವಾಗಿ ನಿಲ್ಲುತ್ತಾರೆ ಎಲ್ಲಾ ವಯಸ್ಕರಿಗೂ ಆದರ್ಶಪ್ರಾಯ ವ್ಯಕ್ತಿತ್ವದವರಾಗಿ ತಮ್ಮ ಬದುಕನ್ನು ಅರ್ಥಪೂರ್ಣವಾಗಿ ಸಾಗಿಸುತ್ತಿರುವ ನಾಡೋಜ ಡಾಕ್ಟರ್ ಪಾಟೀಲ ಪುಟ್ಟಪ್ಪ ಅವರು ನೂರ್ಕಾಲ ಬಾಳಲಿ ಎಂದು ನಾವು ಆಶಿಸುತ್ತೇವೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಸರ್ಕಾರ ಪ್ರಾಯೋಜಕತ್ವದಲ್ಲಿ ನಾಡು ನುಡಿ ಸಾಧಕರು ನಮ್ ರೇಡಿಯೋ ಜಗತ್ತಿನ ಮೊಟ್ಟ ಮೊದಲ ಹಾಗೂ ಏಕೈಕ ಕನ್ನಡ ಆನ್ಲೈನ್ ರೇಡಿಯೋ ಸ್ಟೇಷನ್